ಪಂಜಾಬ್ ಮೂಲದ ಸತ್ಯೇಂದ್ರ ಸಿಂಗ್ 42 ವರ್ಷ, ರಕ್ಷಾಬಂಧನದ ಸಂದರ್ಭದಲ್ಲಿ ತನ್ನ ಒಡಹುಟ್ಟಿದವರನ್ನು ಭೇಟಿ ಮಾಡಲು ಬೆಂಗಳೂರಿನ ಲೋಕಸಾಯಿ ನಿವಾಸ 4ನೇ ಮುಖ್ಯರಸ್ತೆ 6ನೇ ಕ್ರಾಸ್ ಪಿಟಿಎಂ 2ನೇ ಹಂತ ಎನ್ಎಸ್ ಪಾಲಿಯ ಎಂಬಲ್ಲಿಗೆ ಬಂದಿದ್ದರು. ಈ ಜಗತ್ತಿನಲ್ಲಿ ಇನ್ನಿಲ್ಲದ ಸತೇಂದ್ರ ಸಿಂಗ್ ಜಿ ಅವರು ಲೋಕಸಾಯಿ ಸಂಘಟನೆಯ ಬೇಜವಾಬ್ದಾರಿ, ಅಂದರೆ ಸರಿಯಾದ ಸಮಯದಲ್ಲಿ ಲಿಫ್ಟ್ ಅನ್ನು ನಿರ್ವಹಿಸಲು ಸಾಧ್ಯವಾಗದ ಸಂಘದ ನಿರ್ಲಕ್ಷ್ಯದಿಂದಾಗಿ, ಮಾಹಿತಿಯ ಕೊರತೆಯಿಂದ, ಅಂದರೆ ಸೂಚನೆ ಲಿಫ್ಟ್ ಕೆಟ್ಟು ಹೋಗಿರುವ ಯಾವುದೇ ಸೂಚನೆಯಿಲ್ಲದ ಕಾರಣ ಸತೀಂದ್ರ ಜಿ ಲಿಫ್ಟ್ ಒಳಗೆ ಹೆಜ್ಜೆ ಹಾಕುವಾಗ ಮೊದಲ ಮಹಡಿಯಿಂದ ನೇರವಾಗಿ ನೆಲಮಾಳಿಗೆಗೆ ಬಿದ್ದು ಆಳವಾದ ಆಂತರಿಕ ಗಾಯಗಳಿಂದ ನೋವಿನ ಸಾವು ಸಂಭವಿಸಿದೆ. ಇದಕ್ಕೆ ಕಾರಣ ಕೇವಲ ಲೋಕಸಾಯಿ ಸಂಘಟನೆಯ ಬೇಜವಾಬ್ದಾರಿ. ಅವರ ಕುಟುಂಬ, ಅಂದರೆ ಅವರ ಹೆತ್ತವರು, ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಇದರ ಭಾರವನ್ನು ಹೊತ್ತಿದ್ದಾರೆ. ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೇಕೋ ಲೇಔಟ್ನ ಪೊಲೀಸ್ ಠಾಣೆಯಿಂದ ನ್ಯಾಯ ಒದಗಿಸುವ ಭರವಸೆ ಇದೆ. ಸಮಾಜದ ಸಣ್ಣ ಮತ್ತು ದೊಡ್ಡ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ ಎಂದು ನಾವು ನಮ್ಮ ಆಕ್ರಮಣ್ ರಾಷ್ಟ್ರೀಯ ಟಿವಿ ವಿನಂತಿಸುತ್ತೇವೆ. ಸಣ್ಣ ನಿರ್ಲಕ್ಷ್ಯದಿಂದ ಪ್ರಾಣ ಕಳೆದುಕೊಂಡಿದ್ದು ಅದಕ್ಕಾಗಿ ಅವರ ಕುಟುಂಬವೇ ಭರಿಸಬೇಕಾಗಿದೆ. ಸತ್ಯೇಂದ್ರ ಸಿಂಗ್ ಜಿ ಕುಟುಂಬಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಎಂದು ಆಕ್ರಮಣ್ ಟಿವಿ ಬಯಸುತ್ತದೆ.